ಪರಂಪರೆ ಅದ್ಭುತವಾದ ಗುಳಿಗೆ ಚಿತ್ರಗುಪ್ತರೇ ನಿಜವೇ ನನಗಿನ್ನೂ ಅಂತ ಗುಳಿಗೆ ಸಿಕ್ಕಿಲ್ಲವಲ್ಲ ಗುಳಿಗೆ ಸಿಕ್ಕಿದರೂ ಈ ಯಮಲೋಕದಲ್ಲಿ ರಜಾ ಸಿಗಬೇಕಲ್ಲ ಒಂದು ವೇಳೆ ರಜಾ ಸಿಕ್ಕಿದರೂ ಆ ಸುರಸುಂದರಿಯರು ನಿಮ್ಮ ಮುಸುಡಿಯನ್ನು ನೋಡಿ ಒಪ್ಪಿಕೊಳ್ಳಬೇಕಲ್ಲ ರಾತ್ರಿಯಲ್ಲಿ 16 ಜನ ಸುರಸುಂದರಿಯರು ನೋಡಿ ಇವು ತುಂಬಾ ಕಾಸ್ಟ್ಲಿ ಮಾತ್ರೆ ಇವು ನಮ್ಮ ಜೇಬಲ್ಲಿ ಜಾಸ್ತಿ ಇದಾವೆ ಸುಮ್ಮನೆ ವೇಸ್ಟ್ ಆಗ್ತಾವೆ ಸ್ವಾಮಿ ಆದಷ್ಟು ಬೇಗ ನನ್ನ ಭೂಲೋಕಕ್ಕೆ ವಾಪಸ್ ಕಳಿಸ್ಕೊಡಿ ಅಸಂಭವ ಆ ಗುಳಿಗೆಯನ್ನು ನಾವು ಸೇವಿಸಿ ಪರೀಕ್ಷೆ ಮಾಡಿದ ನಂತರ ನಿನ್ನ ಶಿಕ್ಷೆಯ ಬಗ್ಗೆ ಆಲೋಚಿಸುತ್ತೇವೆ ಮುಂದಿನ ವಿಚಾರಣೆ ನಡೆಯಲಿ ಅಪ್ಪಣೆ ಮಹಾಪ್ರಭು ಪ್ರಭುಗಳೇ ಈಕೆ ಹೆಸರು ಸೋಜಾ ಕುಮಾರಿ ಸದಾ ಸೋಜಾ ಸೋಜಾ ಈಕೆ ಪದೇ ಪದೇ ಕಣ್ಣು ಮಿಟುಕಿಸಲು ಕಾರಣವೇನು ಚಿತ್ರಗುಪ್ತರೆ ಈ ಡಗಾರ್ ಭೂಲೋಕದಲ್ಲಿ ಇದೇ ರೀತಿ ಕಣ್ಣನ್ನು ಮಿಟುಕಿಸಿ ಮಿಟುಕಿಸಿ ಮಿಟುಕಲಾಡಿ ಆಗಿ ನೂರಾರು ಗಂಡಸರನ್ನು ಪಲ್ಟಾಯಿಸಿ ಎಷ್ಟೋ ಸಂಸಾರಗಳನ್ನು ಚಿತ್ರಾನ್ನ ಮಾಡಿದ್ದಾಳೆ ಪ್ರಭು ಅದಿರಲಿ ಇತ್ತೀಚೆಗೆ ತಾವು ಆಡುವ ಭಾಷೆಯಲ್ಲಿ ತಗಡು ಚಿತ್ರಾನ್ನ ಡಗಾರ್ ಹೀಗೆ ಮುಂತಾದ ಹೊಸ ಹೊಸ ಪದಗಳನ್ನು ಬಳಸಲು ಕಾರಣವೇನು ಏನೆಂದು ಹೇಳಲಿ ಮಹಾಪ್ರಭು ಭೂಲೋಕದ ಸಿನಿಮಾ ಪ್ರಪಂಚದಲ್ಲಿ ಉಪೇಂದ್ರ ಎಂಬ ಚಿತ್ರ ನಿರ್ದೇಶಕ ಈ ಡಗಾರ್ ಎಂಬ ಪದವನ್ನು ಉಪಯೋಗಿಸಿದ ಅಂದಿನಿಂದ ಇಂದಿನವರೆಗೂ ಇಂತಹ ಹೆಂಗಸರಿಗೆ ಡಗಾರ್ ಎಂದೇ ಕರೆಯುತ್ತಾರೆ ಚಿತ್ರಗುಪ್ತ ಡಗಾರ್ ಎಂದರೇನು ಸಿಕ್ಕ ಸಿಕ್ಕ ಗಂಡಸರನ್ನು ಚಮಕಾಯಿಸುವ ಹೆಣ್ಣುಗಳಿಗೆ ಡಗಾರ್ ಎಂದು ಕರೆಯುವರು ಈಕೆ ಭೂಲೋಕದಲ್ಲಿ ನಂಬರ್ ಒನ್ ಡಗಾರ್ ಆದ್ದರಿಂದ ನೀವು ಈಕೆಗೆ ಉಗ್ರ ಶಿಕ್ಷೆಯನ್ನು ಕೊಡಬೇಕು ಮಹಾಪ್ರಭು ನಾನೇನು ಮಾಡಲಿ ಮಹಾಸ್ವಾಮಿ ನಿಮಗೆ ಹೊಟ್ಟೆ ಹಸಿವಾದರೆ ನೀವೇನು ಮಾಡುತ್ತೀರಾ ಭೋಜನವನ್ನು ಸ್ವೀಕರಿಸುತ್ತೇವೆ ನಿಮ್ಮನೆಯಲ್ಲಿ ಅನ್ನ ಇಲ್ಲದಿದ್ರೆ ನೀವೇನ್ ಮಾಡ್ತೀರಾ ಬೇರೆಯವರನ್ನು ಕೇಳಿ ಪಡೆದುಕೊಳ್ಳುತ್ತೇವೆ ನಾನು ಹಾಗೆ ಮಹಾರಾಜ ಎಷ್ಟು ತಿಂದರೂ ತೀರಲಾರದ ಹಸಿವು ಯಾರು ಇಂಗಿಸಲಾರದ ದಾಹ ಅವ್ರ ಇವ್ರ ಹತ್ರ ಇಸ್ಕೊಂಡು ನನ್ನ ದಾಹನ ನೀಗಿಸ್ಕೊಂಡೆ ಆದ್ರೂ ಇನ್ನು ನನ್ನ ದಾಹನೇ ತೀರಿಲ್ಲ ಪ್ರಭು ಶಿಕ್ಷೆ ವಿಧಿಸಬೇಕಾದ್ದು ದಗಾರ್ ದೇವಿಗಲ್ಲ ನಿಮಗೆ ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್